ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದಿವೆ. ಆದರೆ ಈ ನೆಲದ ಕೆಟ್ಟ ಆಚರಣೆಯಲ್ಲಿ ಒಂದಾದ ದೇವದಾಸಿ ಪದ್ಧತಿ ಇನ್ನೂ ಜೀವಂತವಾಗಿದೆ. ಇಡೀ ಮಾನವ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರನ್ನು ಅಂದರೆ ಅವರ ಸಚಿವರ ಸ್ವ ಜಿಲ್ಲೆಯಲ್ಲಿ ಇಂಥ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಸೊ ಸಚಿವರ ಸ್ವಯಂ ಜಿಲ್ಲೆಯಲ್ಲಿ ಕೂಡ ಈ ರೀತಿ ಇರೋದ್ರಿಂದಾಗಿ ಸಹಜವಾಗಿ ನಾಚಿಕೆಗೇಡಿನ ಸಂಗತಿ ಇದು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಯುವತಿಗೆ ಅನಾರೋಗ್ಯ, ದೇವದಾಸಿ ಪಟ್ಟ ಕಟ್ಟಿದ ಜನ. ಕೊಪ್ಪಳದಲ್ಲಿ ಅಮಾನವೀಯ, ಮೂವರ ಬಂಧನ. ಯುವತಿಯ ರಕ್ಷಣೆ, ಒನ್ ಸ್ಟಾಪ್ ಸೆಂಟರ್ಗೆ ಶಿಫ್ಟ್. ದೇವದಾಸಿ ಪದ್ಧತಿ, ಇಂಥ ಕೆಟ್ಟ ಆಚರಣೆ ಕೊಪ್ಪಳ ಜಿಲ್ಲೆಯಲ್ಲಿ ಇನ್ನೂ ಜೀವಂತವಾಗಿದ್ದು, ಕಳೆದ 20 ದಿನಗಳ ಹಿಂದೆ ಅಷ್ಟೇ ಯುವತಿಯೊಬ್ಬಳನ್ನ ದೇವದಾಸಿ ಮಾಡಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಯುವತಿಗೆ ಅನಾರೋಗ್ಯದಿಂದ ಬಳಲಿದ ಹಿನ್ನೆಲೆಯಲ್ಲಿ ಆಕೆಗೆ ದೇವರ ಶಾಪ ಇದೆ ಅಂತ ಕುಟುಂಬಸ್ಥರು ನಂಬಿದ್ದಾರೆ. ಇದರಿಂದ ಗ್ರಾಮದ ಕೆಲವರ ಬೆಂಬಲದೊಂದಿಗೆ ಆಕೆ ಕುಟುಂಬಸ್ಥರೇ ಯುವತಿಯನ್ನ ದೇವದಾಸಿ ಪದ್ಧತಿಗೆ ತಳ್ಳಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು, ದೇವದಾಸಿ ಪುನರ್ವಸತಿ, ಜಿಲ್ಲಾ ಯೋಜನಾಧಿಕಾರಿಗಳಿಗೆ ಅನೇಕ ಬಾರಿ ಕರೆ ಮಾಡಿ ಮಾಹಿತಿ ನೀಡಿದ್ರು, ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಸಾಕಷ್ಟು ಒತ್ತಡ ನಂತರ ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಪೊಲೀಸರು ಯುವತಿಯನ್ನ ದೇವದಾಸಿ ಪದ್ಧತಿಗೆ ತಳ್ಳಿದ ಮೂವರ ವಿರುದ್ಧ ಪ್ರಕರಣ ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ. ಹುಲಿಗಮ್ಮ ದೇವಸ್ಥಾನದ ತುಂಗಭದ್ರಾ ಹೊಳೆ ದಂಡದಲ್ಲಿ ಅವಳಿಗೆ ಕೆಂಪು ಮುತ್ತು ಮತ್ತು ಬಿಲೆ ಹಾಗೂ ಕಾಲುಂಗುರ ಎಲ್ಲ ಹಾಕಿ ದೇವದಾಸಿ ಪದ್ಧತಿಗೆ ದುಡ್ಡಿರುತ್ತಾರೆ ಅಂತ ಮಾಹಿತಿ ಗೊತ್ತಾಗಿದೆ. ಈ ಮಾಹಿತಿ ಶ್ರೀಮತಿ ಪೂರ್ಣಿಮಾ ಜೋಳಬಾವಿ, ಇವರು ಯೋಜನಾ ಅಧಿಕಾರಿ, ಮಕ್ಕಳ ಕಲ್ಯಾಣ ಇಲಾಖೆ ದೇವದಾಸಿ ಪುನರ್ವಸತಿ ಯೋಜನೆ ಕೊಪ್ಪಳದಲ್ಲಿ ಇವರು ಕೆಲಸ ಮಾಡ್ತಾರೆ. ಇವರು ಬಂದುಬಿಟ್ಟು ದಿನಾಂಕ 26/12 ನಮ್ಮ ಮುನಿರಾಬಾದ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಈ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಒಂದು FIR ಮಾಡ್ತೀವಿ. Section 5 ಕರ್ನಾಟಕ ದೇವದಾಸಿ ಸಮರ್ಪಣಾ ನಿಷೇಧನಾ ಕಾಯ್ದೆ 1982 ಅದರಲ್ಲಿ ಈ FIR ಮಾಡಿದಾದಮೇಲೆ ನಾವು ನಿನ್ನೆ 3 ಆರೋಪಿಗಳಾದ ಯಮನೂರಪ್ಪ, ಹುಲಿಗವ್ವ ಮತ್ತು ಶ್ರೀಮತಿ ಮುಕ್ಕವ್ವ ಅವರನ್ನು ದಸ್ತಗಿರಿ ಮಾಡಿದ್ದೇವೆ ಹಾಗೂ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದ್ದೇವೆ. ಯುವತಿಯನ್ನ ದೇವಸ್ಥಾನದ ಪಕ್ಕದ ನದಿಗೆ ಕರೆದೊಯ್ದು ಮದುವೆ ವೇಳೆ ಮಾಡುವ ಎಲ್ಲ ವಿಧಿ ವಿಧಾನ ಪೂರೈಸಿ ಯಾರೊಂದಿಗೂ ಮದುವೆ ಮಾಡದೆ ದೇವರ ಹೆಸರಿನಲ್ಲಿ ತಾಳಿ ಕಟ್ಟಲಾಗಿದೆ ಅಂತ ಆರೋಪಿಗಳು ತಪ್ಪು ಒಪ್ಪಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಿನಲ್ಲಿ ಇಂಥ 5 ಪ್ರಕರಣ ನಡೆದಿದ್ದು ಎಲ್ಲವನ್ನ ಮುಚ್ಚಿ ಹಾಕಲಾಗಿದೆ ಎಂಬ ಆರೋಪ ದೇವದಾಸಿ ಪದ್ಧತಿ ನಿರ್ಮೂಲನೆ ಹೋರಾಟಗಾರರ ಆರೋಪವಾಗಿದೆ. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಸ್ವಂತ ಜಿಲ್ಲೆಯಲ್ಲಿ ಇಂಥ ಅನಿಷ್ಟ ಪದ್ಧತಿ ಜಾರಿಯಲ್ಲಿ ಇದ್ದು ನಾಚಿಕೆಗೇಡಿನ ಸಂಗತಿಯೇ ಸರಿ ಎಂಬುದು ಹೋರಾಟಗಾರರ ಮಾತು. ಒಂದು ಅಪ್ರಾಪ್ತ ಯುವತಿಗೆ ಒಂದು ಮುತ್ತು ಕಟ್ಟುವಂತ ಒಂದು ಪ್ರಕ್ರಿಯೆ ನಡೆದಿರ್ತದೆ. ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ಈ ತರ ಪ್ರಕರಣಗಳು ಹಲವಾರು ನಡೀತಾ ಇದ್ದಾವೆ, ಆದರೆ ಕೆಲವು ಮಾತ್ರ ಬೆಳಕಿಗೆ ಬರ್ತವೆ. ನಮ್ಮ ಜಿಲ್ಲೆಯ ಸಚಿವರಾದಂಥ ಹಾಲಪ್ಪ ಆಚಾರ್ಯ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾಗಿರ್ತಾರೆ, ಹಾಗೆ ಅಧಿಕಾರಿಗಳು ಇದ್ದಾರೆ. ಆಮೇಲೆ ಇದಕ್ಕೆ ಒಂದು ವಿಶೇಷ ಯೋಜನೆಯನ್ನು ಮಾಡಿದ್ದಾರೆ, ದೇವದಾಸಿ ನಿರ್ಮೂಲನಾ ಯೋಜನೆ ಅಂತ. ಇವರೆಲ್ಲ ಸೇರಿ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ನಮ್ಮೊಂದು ಯಕ್ಷ ಪ್ರಶ್ನೆ ಆಗಿದೆ. ಇದನ್ನು ಸರ್ಕಾರ ಈಗಾಗಲೇ 1988 ಇದನ್ನು ನಿರ್ಮೂಲನೆ ಮಾಡಿದೆ, ಆದರೂ ಕೂಡ ಇದು ಹೆಚ್ಚು ಪ್ರಕರಣಗಳು ಜಾರಿಗೆ ಬರ್ತಾ ಇರೋದು ನಮಗೆ ಬಹಳ ಏನಂತಾರೆ ಬೇಸರದ ಸಂಗತಿಯಾಗಿದೆ. ಇದು ಸಮಾಜ ತಲೆ ತಗ್ಗಿಸುವಂತ ಕೆಲಸ ಕೂಡ ಹೌದು. ಅದಕ್ಕಾಗಿ ನಾನು ಇವೆಲ್ಲ ಪ್ರಕರಣಗಳನ್ನು ತಾವೇ ಹೊಣೆ ಹೊತ್ತು ಸಚಿವರಾದಂಥ ಹಾಲಪ್ಪಾಚಾರ್ಯ ಅವರು ರಾಜೀನಾಮೆ ನೀಡಬೇಕು ಅಂತೇಳಿ ನಾವು ಒತ್ತಾಯನ ಮಾಡ್ತೇವೆ. ಈಗಾಗಲೇ ಮಹಿಳಾ ಕಾಂಗ್ರೆಸ್ಸಿಂದ ನಿರ್ಧಾರ ಮಾಡಿದ್ದೆವು ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನಿಂದ ಅಧ್ಯಕ್ಷರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ನಾಳೆ ದಿವಸ ನಾವೆಲ್ಲರೂ ಏನಂತಾರೆ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತೇಳಿ. ಹಾಗಾಗಿ ಸಚಿವರಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ನೀವು ಈ ಎಲ್ಲ ಪ್ರಕರಣದ ಹೊಣೆಯನ್ನು ಹೊತ್ತು ತ್ವರಿತವಾಗಿ ನೀವು ರಾಜೀನಾಮೆ ನೀಡಬೇಕು ಅಂತೇಳಿ. ದೇವದಾಸಿ ಪದ್ಧತಿ ನಿರ್ಮೂಲನೆಗೆ ಸರ್ಕಾರ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡ್ತಿದೆ. ಆದರೆ ಅಧಿಕಾರಿಗಳು ಮಾತ್ರ ಅನಿಷ್ಟ ಪದ್ಧತಿಯನ್ನು ಇನ್ನೂ ಜೀವಂತ ಇಟ್ಟಿರೋದು ದುರಾದೃಷ್ಟವೇ ಸರಿ. ನಾಗರಾಜ್ ವೈ, ಜೀ ಕನ್ನಡ ನ್ಯೂಸ್, ಕೊಪ್ಪಳ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.